हाय हेलो वेलकम बैक टू द प्रार्थना हेडे वशिष्ठ यूट्यूब चैनल नोड़ता ऑलरेडी 9:15 आगे नावी ऑफिसल सो ऑफिस ट्रिप होता होता नोड़ता ओके सूम्ने वाक बरण बनी यार नम चानल हसदा बेग हम सब्सक्राइब मी आम वीडियो इष्ट आज लाइक शेयर कमेंट नोड़ता हिंदे व्यू चेना ऑलरेडी नान 9:15 आगे नोड़ ಏನಾಗುತ್ತೆ ಏನು ಅಂತ ಈಗ ಸುಮ್ಮನೆ ಒಂದು ರೌಂಡ್ ಹೊರಗಡೆ ಹೋಗಿ ಬರ್ತೀವಿ ಆ್ಯಂಡ್ ನಾವೆಲ್ಲ ಹೋಗ್ತಾ ಇರೋದು ಆಫೀಸ್ ಟ್ರಿಪ್ ಸೊ ಮೇ ಬಿ 11:30 ನಮ್ಮದು PT ಮಿನಿ ಬಸ್ ಬರುತ್ತೆ ಅದರಲ್ಲೆಲ್ಲ ಹೋಗಿ ಬರೋದು ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಲೆಟ್ಸ್ ಗೋ ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕಾಗಲಿ ಅಥವಾ ಯಾವುದಾದ್ರೂ ಲಾಂಗ್ ವೇ ನೀವು ಜರ್ನಿ ಮಾಡಬೇಕಾದ್ರೆ ನೀವು ಹೋಗೋ ವೆಹಿಕಲ್ನ ಒಂದ್ಸಲ ಪೂಜೆ ಮಾಡಿ ಅದು ಒಳ್ಳೆಯದಾಗಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಡೋದು ಶುಭವಾಗಿರುತ್ತೆ ಆ ಟ್ರಿಪ್ ಆಗಲಿ ಏನೇ ವಿಶೇಷವಾದ ಕಾರ್ಯ ಇರಲಿ ಚೆನ್ನಾಗಿ ಸಾಗುತ್ತೆ ಅಂತ ಒಂದು ನಂಬಿಕೆ ಆ್ಯಂಡ್ ಅದು ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಪೂಜೆ ಮಾಡಿ ಹೊರಡ್ತಾ ಇರೋದು ಆಲ್ರೆಡಿ ಹೇಳ್ದಂಗೆ ನಾವು ಹೊರಡೋ ತನಕ 11:00 ಆಗಿತ್ತು ನೈಟ್ ಆಗಿದೆ ತುಂಬ ಚೆನ್ನಾಗಿ ತಂಪಾದ ಗಾಳಿನೂ ಬೀಸ್ತಾ ಇತ್ತು ಆ್ಯಂಡ್ ಬೆಳಗ್ಗೆ ಅಷ್ಟರಲ್ಲಿ ನಾವು ಬಂದಿರೋದು ಚಿಕ್ಕಮಂಗ್ಳೂರು ಇದು ಮೂಡಿಗೆರೆ ನಾವು ಅಲ್ಲಿ ಒಂದು ಟೀಗೆ ಅಂತ ಸ್ಟಾಪ್ ಕೊಟ್ಟಿದ್ವಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಮಾರ್ನಿಂಗ್ ಆ್ಯಂಡ್ ಇಲ್ಲಿ ನಾವೆಲ್ಲ ಆ ಬಸ್ನ ಟಾಪ್ಗೆ ಹತ್ತಿದ್ವಿ ಒಂದು 7 ಮೆಂಬರ್ಸ್ ಹತ್ತಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ವಿಡಿಯೋ ಮಾಡೋದು ಅಷ್ಟೇ ಕಷ್ಟವಾಗಿರುತ್ತೆ ಯಾಕಂದರೆ ಈ ರೋಡು ಹೈವೇ ರೋಡ್ ಥರ ಇರಲ್ಲ ಇದು ಹಳ್ಳಿ ರೋಡ್ ಆಗಿರೋದ್ರಿಂದ ಹೊಂಡಗಳು ಜಾಸ್ತಿ ಇರುತ್ತೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಲೈಟಾಗಿ ಮಳೆನೂ ಬರ್ತಾ ಇತ್ತು ನಾವು ಅಲ್ಲೇ ಸುಮ್ಮನೆ ಒಂದು ಬ್ರೇಕ್ ಅಂತ ಒಂದು ನಿಲ್ಲಿಸಿದ್ವಿ ನೇಚರ್ ತುಂಬ ಚೆನ್ನಾಗಿತ್ತು ಫೋಟೋ ತಗೊಳ್ಳೋರು ಫೋಟೋ ತಗೋಬೋದು ಅಂತ ಡ್ರೈವರ್ ಅಂಕಲ್ ನಿಲ್ಲಿಸಿದ್ರು ಸ್ಟಾಪ್ ಕೊಟ್ಟಿದ್ರು ನಮಗೊಂದು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಳೆನೂ ಬರ್ತಾ ಇತ್ತು ಲೈಟಾಗಿ ಮಳೆ ಬರ್ತಾ ಇತ್ತು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಮೇಲ್ಗಡೆ ಹತ್ತಿದ್ವಿ ಅಂತ ಆ್ಯಂಡ್ ನೀವು ಒಳಗಡೆ ಕೂತ್ಕೊಳ್ಳೋಕ್ಕಿಂತ ಹೊರಗಡೆ ಮೇಲ್ಗಡೆ ನಾವು ಹತ್ತಿದ್ವಲ್ಲ ಅದೇ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಎಲ್ಲಿ ಕೆಳಗಡೆ ಬಿದ್ದೋಗ್ತೀವೋ ಅಂತ ಫೀಲ್ ತುಂಬ ಸಖತ್ತಾಗಿತ್ತು ಆ ವೆದರ್ನ ಬೆಳಗ್ಗೆ 7:00, 6:30, 7:00 ಆಗಿತ್ತು ಆ ಟೈಮ್ಗೆ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಮಜಾ ಬೇರೆ ಇರುತ್ತೆ ನಿಜ ನಾವೇನಾದರೂ ಇಲ್ಲಿ ಹತ್ತಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ವಿ ಆ ನೇಚರ್ ಆ್ಯಂಡ್ ಹಕ್ಕಿಗಳ ಕೂಗು ಇದೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಆ್ಯಂಡ್ ಇಫ್ ಎನಿ ಕೇಸ್ ನಮಗೆ ಭಯ ಆಗುತ್ತೆ ಅಂತ ನಾವೇನಾದರೂ ಮೇಲ್ಗಡೆ ಹತ್ತಿಲ್ಲ ಅಂದರೆ ನಾವು ತುಂಬ ಇದನ್ನ ಮಿಸ್ ಮಾಡ್ಕೋತಿದ್ವಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಫಿ ಎಸ್ಟೇಟ್ಗಳಿದೆ ಅಂತ ನಿಮ್ಗೆ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ರೋಡ್ಗಳು ಯಾವ ರೀತಿ ಇದೆ ಅಂತ ಇದು ಒಳಗಡೆ ಕೂತ್ಕೊಂಡು ನೋಡ್ಬೇಕಾದ್ರೆ ಏನು ಅನ್ಸಲ್ಲ ಬಟ್ ಅಲ್ಲಿ ಟಾಪ್ ಮೇಲೆ ಕೂತ್ಕೋಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಫೀಲ್ ಆಗುತ್ತೆ ಅಂದರೆ ಎಲ್ಲಿ ನಾವು ಕೆಳಗಡೆ ಬಿದ್ದು ಹೋಗ್ತೀವೋ ಅಂತ ಫೀಲ್ ಆಗುತ್ತೆ ಬಟ್ ಅಲ್ಲಿ ಹಿಡ್ಕೊಳ್ಳೋಕ್ಕೆಲ್ಲ ಗ್ರಿಪ್ ಆಗಿ ಚೆನ್ನಾಗಿರುತ್ತೆ ನಾವು ಇಲ್ಲಿ ಮುಂದ್ಗಡೆ ನಿಮ್ಗೆ ನೋಡ್ತಾ ಇರ್ಬೋದು ಲೆಫ್ಟ್ಗೆ ಹೋಗ್ಬೇಕಾಗತ್ತೆ ನಾವೆಲ್ಲ ಟಾಪಲ್ಲಿ ಕುತ್ಕೊಂಡಿದ್ದೀವಿ ಅದು ಒಂದ್ಸಲ ಲೆಫ್ಟ್ಗೆ ಹೋಗ್ಬೇಕಾದ್ರೆ ಬಸ್ ಕಟ್ ಆಗಲ್ಲ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡಿ ಸ್ವಲ್ಪ ರಿವರ್ಸ್ ತೊಗೊಂಡು ಬ್ಯಾಕ್ ಬರ್ತಿದ್ವಿ ಬಟ್ ನಮಗೆ ಮೇಲೆ ಕುತ್ಕೊಂಡವ್ರಿಗೆ ಎಲ್ಲಿ ನಾವು ಬೀಳ್ತೀವೋ ಅಥವಾ ಬಸ್ ಪಲ್ಟಿ ಆಗುತ್ತೋ ಅನ್ನೋ ಭಯ ಆಗ್ತಾ ಇತ್ತು ಅಷ್ಟು ಲಿಟ್ರಲಿ ಅಷ್ಟು ಭಯ ಆಗ್ತಾ ಇತ್ತು ಮೇಲ್ಗಡೆ ಕುತ್ಕೊಂಡವ್ರಿಗೆ ಈ ಟ್ರಿಪ್ನ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಬರಬೇಕಾದ್ರೆ ನಾವು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಅಥವಾ
ಹಾಡುಗಳನ್ನ ಹಾಡೋದು ಈ ರೀತಿ ಸ್ಪೆಂಡ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವು ಬಸ್ಸಲ್ಲೇ ಮಲಗಿದ್ದು ಆಲ್ಮೋಸ್ಟ್ 2:30-3 o'clock ಆಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬರೋ ತನಕನೂ ನಾವು ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ವೆದರು 6 o'clockಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಹೋದಾಗ ಮಳೆ ಇದರಿಂದ ಮತ್ತು ಚೆನ್ನಾಗಿತ್ತು ವೆದರು. ತುಂಬ ಚಳಿ ಇತ್ತು, ಬಟ್ ಎಲ್ಲೂ ನಾವು ಬಿಸಿಲಂತ ನೋಡಿಲ್ಲ. ಫಸ್ಟ್ ದಿನ ನಾವು ಬಿಸಿಲಂತಲೇ ನೋಡಿಲ್ಲ, ಬಟ್ ವೆದರ್ ಮಾತ್ರ ಎಕ್ಸ್ಟ್ರಾಡಿನರಿ. ನಾವಂತೂ ತುಂಬ ಈ ವೆದರ್ನ ಎಂಜಾಯ್ ಮಾಡಿದ್ವಿ. ನಾನು ನೆಕ್ಸ್ಟ್ ನಾವು ಎಲ್ಲಿ ಹೋಗಿದ್ದೀವಿ ಏನಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಾಗಿರ್ತಾರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಈ ನೆಕ್ಸ್ಟ್ ವಿಡಿಯೋ ಬರುತ್ತೆ ಚಿಕ್ಕಮಗಳೂರಲ್ಲಿ ನಾವು ಯಾವ ಪ್ಲೇಸಲ್ಲಿ ಇದ್ವಿ, ಯಾವ ಪ್ಲೇಸ್ಗೆಲ್ಲ ಹೋದ್ವಿ ಅಂತ ನಿಮಗೆ ಹೇಳ್ತೀನಿ.